ಬಾಣೆ ನಿಂತ್ಕೋ ಬಾಣೆ. ನಮಸ್ತೆ ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಗೌರಿಬಿದ್ನೂರು ಸಂತೆ ಲಾಸ್ಟ್ ಟೈಮ್ ಬಂದು, ಲಾಸ್ಟ್ ಟೈಮ್ ಈ ಸರಿ ಎಷ್ಟು ಬದಲಾವಣೆ ಆಗಿಬಿಟ್ಟಿದೆ ನೋಡಿ. ನಿಮ್ಮಲ್ಲಿ ಸಖತ್ ಪ್ರಚಾರ ಸಿಕ್ತು ಸರ್, ಬೇಜಾನ್ ಗಿರಾಕಿ ಬಂದಿದ್ದಾರೆ. ಹೌದಾ? ಬೇಜಾನ್ ಜನ ಕಾಂಟ್ಯಾಕ್ಟ್ ತಗೊಂಡ್ರು. ಹಾಂ, ವ್ಯಾಪಾರನ ನೀವು ಬಂದು ನಮ್ಗೆ ಅನೌನ್ಸ್ಮೆಂಟ್ ಕೊಟ್ಟಂಗಾಯ್ತು. ಹೌದಾ? ಒಳ್ಳೆ ವ್ಯಾಪಾರ ಕೊಟ್ಟಂಗಾಯ್ತು. ಭಾಳ ಖುಷಿ ಆಯ್ತು ಇವತ್ತು ನೋಡಿ. ಇವತ್ತು ಎಷ್ಟಿದೆ ಅಣ್ಣ ಕುರಿ? ಇವತ್ತೊಂದು 180 ಮರಿ ಇದೆ. 180? ಏನು ದೊಡ್ಡ ಮಂದೆ ಇದ್ದಂಗೆ ಇದೆ ನಿಮ್ದು ಎಲ್ಲ. ಮೊದಲು ಫಸ್ಟ್ ನಿಮ್ಮಲ್ಲಿ ಇದು ಮಾಡಿದಾಗ ನನ್ನ ಹತ್ರ 50-60 ಮರಿ ಇದ್ವು ಅಷ್ಟೇ. ಈಗ 200 ಮರಿಗೆ ಬರಂಗೆ ನೀವೇ ಮಾಡಿದ್ದೀರಿ ಅಂತ. ನೀವು ಕಷ್ಟ ಬಿದ್ದು ಮಾಡಿದ್ದೀರಾ? ನಿಮ್ಮ ಮನೆ ಹತ್ರನೇ ಬಂದು ವಿಡಿಯೋ ಮಾಡಿದ್ವಿ. ಒಳ್ಳೆ ಓರಿ ಇತ್ತು. ಹೌದು, ಓರಿ ಫೋಟೋ. ಹೌದು, ಈಗ ಇದಕ್ಕೆಲ್ಲ ಜಾಗ ಮಾಡಿದ್ದೀರಾ? ಇದೆ ಇದೆ, ಆಗೋಷ್ಟು ಜಾಗ ಇದೆ. ಆಗಿದೆಯಲ್ಲ, 200 ಮರಿಗೆ ಆಗೋಷ್ಟು ಜಾಗ ಇದೆ. ಹೌದಾ? ಬೇರೆ ಯಾವ ಸಂತೆ ಹೋಗ್ತೀರಾ ಸರ್? ಈ ಶಾಪುರ ಸ್ವಲ್ಪ ಜಾಸ್ತಿ ಹೋಗ್ತಾ ಇದ್ದೀನಿ. ಅಲ್ಲ, ಇಲ್ಲಿಂದ ತಗೊಂಡು ಮಾರಾಟಕ್ಕೆ ಅಲ್ಲಿ ಹೋಗ್ತೀರಾ? ಅಲ್ಲಿ ತಗೊಂಬರ್ತಾ ಇದ್ದೀವಿ. ತಗೊಂಬರ್ತೀರಾ? ಅದೇ ಅದೇ, ರಾಮ್ಪುರ. ಇಲ್ಲಿ ಯಾವ ಸಂತೆ ಹೋಗ್ತೀರಾ ಮಾರಾಟಕ್ಕೆ? ಇಲ್ಲಿ ರಾಮ್ಪುರ. ಹಾಂ, ರಾಮ್ಪುರ ಮತ್ತೆ ಪೆರೇಸಂದ್ರ. ಪೆರೇಸಂದ್ರ ಪರವಾಗಿಲ್ಲ, ಜಾಸ್ತಿ ಮಾಡಿದ್ಮೇಲೆ ಪರವಾಗಿಲ್ಲ ಸರ್, ಪರವಾಗಿಲ್ಲ. ಲಾಭ ಇದೆ? ಲಾಭ ಇದೆ. ಅದೇ ಅದೇ, ಇಲ್ಲಿ ಹೆಚ್ಚಾಗಿ ಜನನು ಜಾಸ್ತಿ ಮಾರಾಟಗಾರರು ಆಗೋ ವ್ಯಾಪಾರಗಾರರು. ಹೌದು ಹೌದು, ನಮಗೆ ಪರ್ಮನೆಂಟ್ ಕಸ್ಟಮರ್ಸ್ ನಮಗೆ. ಹಾಂ ಹಾಂ, ಅದೇ ಅದೇ. ಇವೆಲ್ಲ ನೀವು ಅಲ್ಲಿ ತಂದು ಎಷ್ಟು ಚೆನ್ನಾಗಿದೆ ಸರ್? ಅಲ್ಲಿ ಮೊನ್ನೆ ಗುರುವಾರ ಬಂದಿದೆ. ಹೌದೇನು, ದೊಡ್ಡದಾಗಿದೆ. ಏನು ರೇಟ್ ಹೇಳ್ತೀರಣ್ಣ? ನೀವು 800-600 ಹೇಳ್ತಾ ಎಲ್ಲ ಹೋಲ್ಸೇಲ್ ಆಗಿ? ಹೋಲ್ಸೇಲ್. ಹಾಂ ಹಾಂ ಹಾಂ. ನೀವು ಮಾರಾಟ ಆಗಿಲ್ಲ ಮತ್ತೆ ನೀವು ಮನೆ ಶೆಡ್ಡಲ್ಲಿ ಮೇಯ್ತಾರೆ ಸರ್? ಮೇಯ್ತಾರೆ. ಮನೆ ಹತ್ರನೂ ಬರ್ತಾರೆ. ಇನ್ನು ಎಷ್ಟಿದೆ ಮನೆ ಹತ್ರ? ಮನೆ ಹತ್ರ ಇಲ್ಲ ಸರ್, ಏನಿಲ್ಲ, ಎಲ್ಲ ತಂದಿದ್ದೀವಿ. ಎಲ್ಲ ತಂದುಬಿಟ್ಟಿದ್ದೀವಿ. ಹಾಂ, ಎಷ್ಟು ಮಾರಾಟದ ಇವತ್ತು? ನೀವೆಲ್ಲ ಸರ್ ಕಡಿಮೆ ಕೇಳಿದ್ರು ನಾನು ಕೊಟ್ಟಿಲ್ಲ. ಹಾಂ ಹಾಂ ಹಾಂ, ಮುಂದಿನ ವಾರ ನೋಡೋಣ. ಅದೇ ವಾರ ಮಾಡ ಇರೋದಕ್ಕೆ ಮಾರ್ಕೆಟ್ ಡೌನ್ ಆಯ್ತು. ಓಕೆ ಓಕೆ, ಹಾಗ. ಸೊ ನಿಮ್ಮ ಹತ್ರ ಇವಾಗ ಯಾವಾಗಲೂ ಎನಿ ಟೈಮ್ ಸಿಗ್ತವೆ? ಎನಿ ಟೈಮ್ ಸಿಗ್ತವೆ. ಎಷ್ಟು ಬೇಕಾದ್ರೂ ಸಿಗ್ತವೆ? ಎಷ್ಟು ಬೇಕಾ, 100-200 ಮರಿ ಬೇಕಾದ್ರೂ ನಮ್ಮ ಹತ್ರ. ಅದೇ ಅದೇ, ಒಳ್ಳೆ ಶಾಪ್ ಇದ್ದ, ಒಳ್ಳೆ ಹೆಲ್ತಿ ಮರಿ. ಅದೇ ಅದೇ. ತಮ್ಮ ವೀಕ್ಷಕರೇ, ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಸರ್? ಸರ್, ಶಿವಾನಂದ ರೆಡ್ಡಿ, ಗೌರಿಬಿದನೂರು ತಾಲೂಕು, ಕೆಂಕ್ರೆ. ಫೋನ್ ನಂಬರ್ 9880-495028. ಕೆಂಕ್ರೆ ಅವ್ರು ತುಂಬ ಜನ ಬಂದರು. ಹೌದು ಸರ್, ನಮ್ಮ ಬೇಜಾನ್ ಜನ ಆಗ್ಬಿಟ್ಟಿದೆ. ನಿಮ್ಮೂರಲ್ಲಿ ಒಂದು 15 ಜನ ಮಾತಾಡ್ತಾರೆ. ಹೌದು ಹೌದು, ಮನೆ ಮನೆಗೂ ಇದೊಂದು ನಮ್ಮಿಂದ ನಾವು ಫಸ್ಟ್ ಮಾಡಿದ್ದು. ಹೌದಾ? ಈಗ ಒಂದು 15-20 ಜನ ನಮ್ಮೂರಲ್ಲಿ ಇದೇ ರೀತಿ ಮಾಡ್ತಾರೆ. ಒಳ್ಳೇದು ಒಳ್ಳೇದು ಒಳ್ಳೇದು, ಇರಬೇಕು ಕಸಬು. ಯಾವುದೋ ಒಂದು ದುಡಿಮೆಗೆ ಒಂದು ಬೇಕಲ್ವಾ? ಇದು ಶಾಪುರಿಂದ ಬರ್ತೀರಾ? ಅಲ್ಲಿಂದ ಬರ್ಬೇಕಾದ್ರೆ ಖರ್ಚು ಎಷ್ಟು ಬರುತ್ತೆ? ಅಲ್ಲಿ ಒಟ್ಟು ಗಾಡಿಗೆ 16,000 ಬಾಡಿಗೆ ಇರ್ತೈತೆ. ಹಾಂ, ಮರಿ ಬಂದು 200-250 ರೂಪಾಯಿ ಚಾರ್ಜ್ ಬೀಳ್ತೈತೆ. ಒಂದು ಮರಿಗೆ 200-250? 450-460 ಕಿಲೋಮೀಟರ್. ಹೌದು ಹೌದು ಹೌದು, ಪ್ಯೂರು ಚಿನ್ನೂರು ತಳಿ ಸಿಗ್ತೈತೆ ಸರ್. ಹೌದು ಹೌದು, ಮರಿ ಕಲ್ಲರು ಗಟ್ಟಿ. ಹಾಂ, ಎಲ್ಲ ಒಳ್ಳೆ ಸಿಗುತ್ತೆ, ಒಳ್ಳೆ ಮರಿ ಬರ. ಹಾಂ ಸರ್, ಇವ್ರದ್ದು ಮಾಮೂಲಿ ಮರಿಗಳಿದಾವೆ ಸರ್. ಹಾಂ ಹಾಂ, ಇವರು 50-60 ಮರಿ, ಇವರು ಸಾಕಾಣಿಕೆ ಮಾಡ್ತಾರೆ. ಹೌದಾ? ಇಲ್ಲೂ ಮಾರಾಟ ಮಾಡ್ತಾರೆ ಸರ್. ಓಕೆ, ತಮ್ಮ ಹೆಸರು ಏನ ಸರ್? ತಿಪ್ಪಾರೆಡ್ಡಿ ಅಂತ. ತಿಪ್ಪಾರೆಡ್ಡಿ ಅವರು. ಇನ್ನು ಎಷ್ಟಿದಾವೆ ಈಗ ಮನೆ ಶೆಡ್ಡಲ್ಲಿ? ಇವಾಗ 100 ಇದಾವೆ ಸರ್. ಹೌದಾ? ಇವರು ಸಾಕಾಣಿಕೆ ಮಾಡ್ತಾರೆ, ಮತ್ತೆ ಇಲ್ಲಿ ಸಂತೆಯಲ್ಲಿ ಮಾರಾಟನೂ ಮಾಡ್ತಾರೆ. ಹಾಂ, ವೆಹಿಕಲ್ ಸಾಕಾಣಿಕೆ, ವೆಹಿಕಲ್ ಬೇರೆ ಸ್ವಂತ ವೆಹಿಕಲ್ ಇದೆಯಾ? ಬಾಡಿಗೆ ಕೊಡ್ತಾರೆ. ಹಾಂ ಹಾಂ, ತಮ್ಮ ಮೊಬೈಲ್ ನಂಬರ್ ಸರ್? 9741-39-75-91. ಇಲ್ಲಿ ಬಂದಿದ್ದಾವೆ. ಲಾಸ್ಟ್ ಟೈಮ್ ಬಂದಾಗ ಶಿವನಂದ ರೆಡ್ಡಿ ಅವರ ಮನೆ ಹೋಗಿದ್ವಿ. ಹೌದು ಸರ್. ಅವಾಗ ಹೋಗಿ ಎಷ್ಟು ಡಿಫ್ರೆನ್ಸ್ ಆಗಿದೆ? ಇಲ್ಲ ಸರ್, ಆಗೂ ಈಗ ತುಂಬ ಡಿಫ್ರೆನ್ಸ್ ಇದೆ. ಒಂದೇ ವರ್ಷ ನೀವು ಸ್ಟಾರ್ಟಿಂಗ್ ಬಂದವಾಗ ಬಂದ್ಬಿಟ್ಟು, ಇವ್ರ ತಂದೆಯವ್ರದ್ದು ಹಳ್ಳಿ ಕಾರ್ ಹಸುಗಳಿದಾವೆ, ಇವ್ರ ಹತ್ರ ಒಂದ್ ಜೊತೆ ಒಳ್ಳೆ, ಇವ್ರದ್ದು ಶೋಕಿ ದನ ಕಟ್ಟೋದು ತುಂಬಾ ಫೇಮಸ್ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಸರ್. ಹಳ್ಳಿ ಕಾರು ತುಂಬಾ ಬ್ರೀಡ್ ಅಂದ್ರೆ ತುಂಬಾ ಕೆಳಗಡೆ ಬಿದ್ದೋಗಿದೆ. ಅದನ್ನ ಇವತ್ತು ಇವ್ರ ತಂದೆಯವರು ಎತ್ತಿಡ್ದಿ ತುಂಬಾ ಚೆನ್ನಾಗಿ ಸಾಕ್ತಾ ಇದಾರೆ. ಹೌದು ಹೌದು, ಹಳ್ಳಿ ಕಾರ್ ಬ್ರೀಡ್ ಅಂದ್ರೆ ತುಂಬಾ ಫೇಮಸ್. ಇಡೀ ನಮ್ಮ ತಾಲೂಕಲ್ಲಿ ಹುಡ್ಕೋದ್ರೆ ಇವರಂತ ದನ ಕಟ್ಟೋರು ಯಾರು ಇಲ್ಲ ನಮ್ಮ ತಾಲೂಕಲ್ಲಿ, ಒಳ್ಳೆ ದನ ಕಟ್ತಾರೆ. ಆದ್ರಿಂದ ಇವ್ರ ಮನೆ ಹತ್ರ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಿದ್ವಿ. ಯಾವಾಗ ಒಂದು 30-40 ಕುರಿಗಳು? ಹೌದು ಸರ್, ಈಗ ಒಂದು 100-150 ಮರಿ ಸಾಕಾಣಿಕೆನೂ ಮಾಡ್ತಾ ಇದಾರೆ. ಓಕೆ ಓಕೆ, ಹೌದು. ಈಗ ನೋಡಿ ಸರ್, ಒಂದು 180 ಮರಿ ಹಾಕಿದ್ದಾರೆ ಮಾರಾಟಕ್ಕೆ. ಅದೇ ಅದೇ, ಆಲ್ಮೋಸ್ಟ್ ಎಲ್ಲ ಸೇಲ್ ಮಾಡಿದ್ದಾರೆ ಸರ್. ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂತೆಗೆ ತರೋದು ಬಹಳ ಸುಲಭ ಅಲ್ಲ. 180 ಮರಿ ಸೇಲ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಹೌದು ಹೌದು ಹೌದು, ವಾರ ವಾರ ಸಿಗುತ್ತೆ ಸರ್ ಇವ್ರ ಹತ್ರ ಮರಿ. ಅದೇ ಅದೇ, ಪ್ರತಿ ವಾರನೂ 100-150 ಮರಿ ಸಿಗುತ್ತೆ. ಸಿಗುತ್ತೆ. ಹೌದು.
ಕಟಿಂಗೂ ಸಿಗುತ್ತೆ, ನಿಮಗೆ ಸಾಕ್ಲಿಕ್ಕೂ ಸಿಗುತ್ತಲ್ವಾ, ಎರಡಕ್ಕೂ ಸಿಗುತ್ತೆ. ಆಯ್ತಾ, ಯಾರು ಬೇಕೋ ಕರೆ ಮಾಡ್ತಾರೆ ನಿಮಗೆ.